ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಮೊನ್ನೆ ತಾನೇ ರೂಪೇಶ್ ರಾಜಣ್ಣ ಅನುಪಮಾ ಗೌಡ ಅವರಲ್ಲಿ ಒಂದು ಜಗಳ ಆಗಿತ್ತು. ಆ ಜಗಳ ವಿಷಯದಲ್ಲಿ ರೂಪೇಶ್ ರಾಜಣ್ಣ ಅವರು ಸೂಟ್ ಕೇಸ್ ಹಿಡಿದುಕೊಂಡು ನಾನು ಮನೆಗೆ ಹೋಗ್ತೀನಿ ಅಂತ ಮನೆ ಮಂದಿ ಎಲ್ಲರ ಹತ್ರ ಹೇಳಿದರು. ಅವರು ಸೂಟ್ ಕೇಸ್ ಹಿಡಿದುಕೊಂಡು ಮನೆ ಬಾಗಿಲ ಹತ್ರ ಬರ್ತಾರೆ, ಮನೆ ಬಾಗಿಲ ಹತ್ರ ಸೂಟ್ ಕೇಸ್ ಇಡ್ತಾರೆ. ಎಲ್ಲರೂ ನೋಡೋ ಪ್ರಕಾರ ಇವರು ಮನೆಗೆ ಹೋಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇವತ್ತು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಕೆಲವೊಂದು ಆನ್ಸರ್ಸ್ಗಳನ್ನು ಕೇಳ್ತಾರೆ ರೂಪೇಶ್ ರಾಜಣ್ಣ ಅವರಿಗೆ. ರೂಪೇಶ್ ರಾಜಣ್ಣಗೆ ಹೀಗೆ ಅಂತಾರೆ, ರೂಪೇಶ್ ರಾಜಣ್ಣರವರೇ, ಸೂಟ್ ಕೇಸ್ ತಗೊಳ್ತೀರಿ, ಹೊರಗಡೆ ಹೋಗ್ತೀರಿ ಅಂತ ಮನೆ ಬಾಗಿಲ ಹತ್ರ ಹೋಗ್ತೀರಿ ಅಂದಾಗ ಅಲ್ಲಿ ಅದಕ್ಕೆ ರೂಪೇಶ್ ರಾಜಣ್ಣವರು ಆವೇಶದಲ್ಲಿ, ಸರ್ ದಯವಿಟ್ಟು ಅಪೀಲ್ಗೆ ಹೋಗಿ ಅನ್ನೋದಷ್ಟೇ ನಂದು ವಾದ ಆಗಿತ್ತು ಸರ್, ಬಿಟ್ಟರೆ ನನಗೆ ಡಿಸಿಷನ್ ಕೊಡಬೇಕಿತ್ತು ಎಂದು ನನ್ನದು ವಾದ ಆಗಲಿಲ್ಲ ಅಂತಾರೆ. ಅದಕ್ಕೆ ಕಿಚ್ಚರವರು, ಎಲ್ಲದಕ್ಕೂ ಒಂದು ರಣ ಇರುತ್ತದೆ, ಅಲ್ಲಿಂದನೇ ಪ್ರಾರಂಭವಾಗುವುದು ಎಲ್ಲದೂ ಕೂಡ. ಒಂದು ಕಡೆ ಅಪೀಲ್ ಮಾಡಿ ಎಂದಾಗ ಅಪೀಲ್ಗೆ ಹೋಗಲಿಲ್ಲ, ಇನ್ನೊಂದು ಕಡೆ ಅಪೀಲ್ ಕೇಳಿದಾಗ ಅಪೀಲ್ಗೆ ಹೋಗ್ತೀರಾ. ಅದಕ್ಕೆ ಅನುಪಮರವರು, ರೂರಲ್ ಬುಕ್ ಓದಿ ಕ್ಲಾರಿಟಿ ಇಲ್ಲದೇ ಇರೋ ಕಾರಣಕ್ಕೆ ನಾನು ಅಪೀಲ್ಗೆ ಹೋದೆ ಅಂತಾರೆ. ಅದಕ್ಕೆ ಕಿಚ್ಚ ಸುದೀಪ್ರವರು, ಯಾರೇ ಆ ಜಾಗದಲ್ಲಿ ಕೂತಿದ್ರು, ಓ ನಾ ಕೇಳಿದೆ ಕೊಡಲಿಲ್ಲ, ಇವ್ರು ಕೇಳಿದರು ಕೊಟ್ಬಿಟ್ರು, ಬಂದೇ ಬರುತ್ತೆ ಎಂದರು. ಗೆಳೆಯರೇ, ನಿಮಗೆ ಈ ಚಿಕ್ಕ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿನನಿತ್ಯದ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ.